ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತು ಸೋಮವಾರ ಬೆಳಿಗ್ಗೆ 6 ಗಂಟೆ ಆಗೈತಿ. ಈಗ ವ್ಲಾಗ್ನ ಶುರು ಮಾಡತ್ತೇನಿ. ಸಿಕ್ಕಾಪಟ್ಟೆ ಚಳಿ, ಜೊತೆಗೆ ನನಗೂ ಕೂಡ ಕೋಲ್ಡ್ ಆಗೈತಿ. ಈ ಚಳಿಗೆ ಗಂಟ್ಲೆ ಕಟ್ಕೊಂಬಿಟ್ಟದಂತ ಹೇಳ್ಬೋದು. ಹೊರಗಡೆ ನೋಡ್ರಿ, ಇಲ್ಲಿ ನಾವು ಕಿಟಕಿಯಿಂದ ಹೊರಗಡೆ ನೋಡೋಕೆ ಹೋದ್ರೆ ಬರೀ ಮಂಜನ ಐತಿ, ಅಷ್ಟು ಚಳಿ. ಎಲ್ಲೋ ಫ್ರಿಡ್ಜಲ್ಲಿ ಕೂತ್ಕೊಂಡೇವೇನೋ ಅನಿಸೋ ಥರ ಇತ್ತು. ನಿನ್ನೆ ಸಂಡೇ ಅಂತೂ ಫುಲ್ ಡೇ ಆ ಥರ ವೆದರ್ ಇತ್ತು. ಸೊ ಇನ್ನೂ ಕೆಲಸ ಶುರು ಮಾಡಬೇಕು. ನಾಷ್ಟಕ್ಕೆ ನಾನು ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಅವರೆಕಾಳು ಹಾಕಿ ನಿನ್ನೆ ನೈಟ್ ಎಲ್ಲ ಸುಲಿದಿಟ್ಬಿಟ್ಟೆ, 1 ಕೆಜಿ ಅವರೆಕಾಳು ಫುಲ್ ಸುಲಿದಿಟ್ಬಿಡ್ತೇನೆ. ಈ ಥರ ಉಪ್ಪಿಟ್ಟು ಮಾಡುವಾಗ ಮತ್ತು ಪಲಾವ್ ಮಾಡುವಾಗ ಯೂಸ್ ಆಗ್ತವೆ. ಮೇನು ಈಗ ಎಲ್ಲ ತರಕಾರಿನ ಹೆಂಚ್ಕೊಂಡು ನಾನು ಪಟಪಟ ಪಲಾವ್ ಮಾಡ್ಕೋಬೇಕು. ಚಿಂಟೂನು ನೋಡ್ರಿ, ಜಸ್ಟ್ ಎದ್ದು ಈಗ ಬೆಡ್ ಮೇಲೆ ಕರೆಯತ್ತಿದ್ದ ಬಾಬಾ ಅಂಥೇಳಿ. ಸೊ ನಾನು ಬೆಳಿಗ್ಗೆ ಫುಲ್ ಬ್ಯುಸಿ, ಅವನಿಗೆ ಬಾಪ ಇಲ್ಲೇ ಅಂತ ಕರೆಯತ್ತಿದ್ದು ನಾನು. ನೋಡ್ರಿ, ಫುಲ್ ಅವನಿಗೆ ನಾನು ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಈ ಕಡೆ ಪಲಾವ್ ಮಾಡ್ಕೊತ ಅವನು ರೆಡಿ ಮಾಡಿಬಿಡ್ತೇನೆ. ಬೆಳಿಗ್ಗೆ ಅವ್ರ ಸ್ಕೂಲ್ ಹೋಗೋವರೆಗೂ 8:30 ನನಗೆ 1 ಸೆಕೆಂಡೂ ನಾನು ಫ್ರೀ ಇರೋದಿಲ್ಲ. ಇಬ್ಬರು ಸ್ಕೂಲ್ ಹೋಗೋವರೆಗೂ ಬ್ಯುಸಿ ಬ್ಯುಸಿ ಬ್ಯುಸಿ. ಈ ಕಡೆ ಅಡುಗೆ ಮಾಡ್ತಿರ್ತೇನೆ, ಈ ಕಡೆ ಅವ್ರನ್ನ ರೆಡಿ ಮಾಡ್ತಿರ್ತೇನೆ. ಮತ್ತು ಚಿಂಟೂನ ಹೆಂಗೆ ರೆಡಿ ಮಾಡ್ತೇನೆ ಅಂದರೆ, ಅವನು ನಾಷ್ಟ ಸರಿಯಾಗಿ ತಿನ್ನೋದೇ ಇಲ್ಲ ಸ್ಕೂಲ್ ಹೋಗೋ ಮುಂದೆ, ಹಾಗಾಗಿ ನಾನೇ ಅವ್ನು ತಿನ್ನಿಸ್ಕೊಂತಾನೆ ಕೆಲಸ ಮಾಡ್ತಿರ್ತೇನೆ. ಹಂಗೆ ಈಗ ಬೆಳಿಗ್ಗೆ 10 ಗಂಟೆ, ಎಲ್ಲ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು. ನಿನ್ನೆ ಬಟ್ಟೆ ಎಲ್ಲ ಒಣಗಿ ಹಾಕಿದ್ನಲ್ಲ, ಹೊರಗಂತೂ ಬಿಸಿಲು ಇರಲಿಲ್ಲ, ಬೆಡ್ರೂಮ್ ಒಳಗೆ ಹಾಕಿದ್ನಿ, ಒಣಗಿದ್ವು ಎಲ್ಲ ತೆಗೆದು ಮಡಚಿಡಾತಿದ್ನಿ. ಮತ್ತು ನಂಗೆ ಏನಂದರೆ ಈ ಥರ ಕೆಲಸ ಮಾಡೋ ಮುಂದೆ ಹಾಡು ಕೇಳ್ಕೊತ ಟಿವಿ ನೋಡ್ಕೊತ ಕೆಲಸ ಮಾಡೋದಂದ್ರೆ ಭಾಳ ಇಷ್ಟ. ಸೊ ಬಟ್ಟೆ ಎಲ್ಲ ಮಡಚಿಡಾತಿದ್ನಿ. ಸೀರಿಯಲ್ಗಳಂತೂ ನಂಗೆ ಸಾಯಂಕಾಲ ನೋಡೋಕ್ಕಾಗೋದಿಲ್ಲ. ಇವರೆಲ್ಲ ಓದ್ತಿರ್ತಾರಲ್ಲ ಚಿಂಟು ಶ್ರೇಯಸ್ಸು, ಮತ್ತು ಡಿಸ್ಟರ್ಬ್ ಆಗ್ತೈತಂತ ಏನು ನೋಡೋಂಗಿಲ್ಲ ನಾನು. ಈ ಥರ ಡೇ ಟೈಮ್ ಏನಾದರೂ ಕೆಲಸ ಮಾಡ್ಕೊಂತ ಮಾಡ್ಕೊತ ನಾನು ಟಿವಿ ನೋಡ್ತಿರ್ತೇನೆ. ಕಿಚನ್ ಒಳಗೆ ಕೆಲಸ ಮಾಡೋಕತ್ತಿದ್ರಂತೂ ಕಂಪಲ್ಸರಿ ಹಾಡು ಹಚ್ಕೊಂಡನ ನಾನು ಕೆಲಸ ಮಾಡೋದು. ನನಗೇನೋ ಒಂಥರ ಜೋಶ್, ಅದು ಹಾಡು ಹಚ್ಕೊಂಡು ಅಡುಗೆ ಮಾಡೋದಂದ್ರೆ ಒಂಥರ ಜೋಶ್ ಬಂದಂಗೆ ಅನಿಸ್ತೈತಿ, ಒಂಥರ ಎನರ್ಜಿ ಬಂದಂಗೆ ಆಗ್ತೈತಿ. ಸೊ ಈಗ ನೋಡ್ರಿ, ಇನ್ನು ಅಡುಗೆ ಕೆಲಸನೂ ಮಾಡಬೇಕು. 10 ಗಂಟೆಗಂದ್ರೆ ನಾನು ಫುಲ್ ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತೇನೆ. ಒಂದೊಂದು ಸಾರಿ ಏನು ಮಾಡ್ತೇನೆ ಅಂದರೆ, ನೈಟ್ ಏನಾದರೂ ನಾನು ಫ್ರೀ ಇದ್ದರೆ ಮಲ್ಕೋಬೇಕಾದ್ರೆ ಕಸ ಗುಡಿಸಿ ಮಲ್ಕೊಂಬಿಟ್ಟಿರ್ತೇನೆ ಕ್ಲೀನಾಗಿ. ಅವರಿಬ್ಬರು ಸ್ಕೂಲ್ಗೆ ಹೋದ್ಮೇಲೆ ಕಿಚನ್ ಅಷ್ಟೇ, ಜಸ್ಟ್ ಇನ್ನೊಂದು ಸಾರಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಬಿಟ್ಟಿರ್ತೇನೆ. ಗುರುವಾರ ಶುಕ್ರವಾರದಿಂದ ಹಿಡಿದು ಇಲ್ಲಿವರೆಗೂ ಫುಲ್ ಚಳಿ ಐತೆ ವೆದರ್ ಅಂತೂ. ನಿಮಗೆ ಆಲ್ರೆಡಿ ನೀವು ನೋಡತ್ತಿರ್ಬೋದು ವಿಡಿಯೋದೊಳಗೆ ಕೆಮ್ಮತ್ತೆ ನಾನು. ಕೋಲ್ಡು ಆಲ್ರೆಡಿ ಬಂದು ಹೋಯಿತು, ಬಟ್ ಕೆಮ್ಮಂತೂ ನನಗೆ ಇನ್ನೂ ಕಮ್ಮಿ ಆಗಿಲ್ಲ. ನನಗೆ ಹೆಚ್ಚಾಗಿ ನೆಗಡಿ ಬಂದು ಹೋದ್ರೂ ಕೆಮ್ಮು ಹೋಗೋಕೆ ಒಂದು ಸ್ವಲ್ಪ ಟೈಮ್ ಹಿಡಿದ್ಬಿಡ್ತೈತೆ ಪ್ರತಿ ಸಾರಿ. ನೈಟ್ ಎಲ್ಲ ಅಂತೂ ನಿದ್ದೆನೇ ಮಾಡಿಲ್ಲ, ಅಷ್ಟು ಕೆಮ್ಮಿತ್ತು. ಈ ವೆದರ್ಗಂತೂ ಚಿಕ್ಕ ಮಕ್ಕಳಿಗೆ ಅಷ್ಟು ಸರಿನೇ ಅಲ್ಲ, ಅಷ್ಟು ಚಳಿ ಇತ್ತು. ಬಿಸಿಲ ಮುಖ ನೋಡೇವೋ ಇಲ್ಲೋ ಅನ್ನೋ ಥರ ಅನ್ಸತ್ತಿತ್ತು ನನಗಂತೂ, ಅಷ್ಟು ಒದ್ದಾಡತ್ತಿದ್ವಿ ಚಳಿ ಚಳಿ ಅಂತೇಳಿ. ನಾನಂತೂ ಫುಲ್ ಪ್ಯಾಕೇ ಆಗಿರ್ತೇನೆ, ಸ್ವೆಟ್ರ್ ಹಾಕ್ಕೊಂಡು ಯಾವಾಗಲೂ ಈ ಥರ ವೆದರ್ಗೆ. ಹಾಗೆ ಕಿಚನ್ ಒಳಗಂತೂ ನೋಡ್ರಿ, ಇಲ್ಲೆಲ್ಲ ಧೂಳು ಧೂಳು ತುಂಬ್ಕೊಂಡಿತ್ತು. ನಾನು 15 ಡೇಸ್ಗೆ ಒಂದು ಸಾರಿ, ಇಲ್ಲ ಅಂದರೆ ತಿಂಗಳಿಗೆ ಒಂದು ಸಾರಿ ಅಷ್ಟು ಧೂಳಾಗಿಲ್ಲ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೇನೆ. ಆಲ್ಮೋಸ್ಟ್ 1 ತಿಂಗಳಾಗಿತ್ತು, ಫುಲ್ ಎಲ್ಲ ಧೂಳು ಧೂಳಾಗಿತ್ತು, ಎಲ್ಲ ತೆಗೆದು ತೊಳ್ಯಾಕೆ ಇಟ್ಕೊಳತ್ತಿದ್ನಿ. ಇದು ಓಪನ್ ಕಿಚನ್ ಆಗಿರೋದ್ರಿಂದ ಈ ಜಾಗ ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ಳೇಬೇಕು. ಯಾರಾದರೂ ಗೆಸ್ಟ್ ಬಂದ್ರೆ ಸಡನ್ನಾಗಿ ಒಂದೊಂದು ಸಾರಿ ಚಲೋ ಐತೆ ಅಂತ ಹಿಂಗೆ ನೋಡೋಕೆ ಬರ್ತಾರೋ, ಅಲ್ಲಿ ಧೂಳಿದ್ರೆ ನನಗೂ ಒಂಥರ ಹಿಂಸೆ ಅನಿಸ್ತತಿ. ಕ್ಲೀನ್ ಆಗಿದ್ರೆ ಖುಷಿ. ಹಾಗಾಗಿ ಇದೆಲ್ಲ ತೆಗೆದು ತೊಳ್ಯಾಕಿಡತ್ತಿದ್ದೆ ನಾನು. ಲೈಟಾಗಿ ಧೂಳಾಗಿತ್ತು, ಗ್ಲಾಸ್ ಎಲ್ಲ ಒರೆಸ್ಕೊಂಡು ಇವನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒರೆಸಿ ಇಟ್ಟಿರ್ತೇನೆ. ಏನು ಟೈಮೇನು ಜಾಸ್ತಿ ಹಿಡಿಯೋಂಗಿಲ್ಲ. ಈ ಟಬ್ ಒಳಗನ ನೀರು ಜೊತೆ ವಿಮ್ ಡ್ರಾಪ್ ಹಾಕಿ ಇಟ್ಬಿಟ್ಟಿರ್ತೇನೆ 1 ಅವರದು. ಅದು ಎಲ್ಲ ಜಿಡ್ಡೆಲ್ಲ ಕೂತ್ಕೊಂಡಿರ್ತೈತಲ್ಲ, ಎಲ್ಲ ಹೋಗ್ತೈತೆ. ಹಾಗಾಗಿ ಮತ್ತು ಚಿಮ್ನಿನೂ ಅಷ್ಟೆ, 15 ಡೇಸ್ಗೆ ಒಂದು ಟೈಮ್ ಮಾತ್ರ ನಾನು ಕ್ಲೀನ್ ಮಾಡ್ಕೋತಿರ್ತೇನೆ. ಯಾಕಂದರೆ ಜಿಡ್ ಜಿಡ್ ಆಗಿಬಿಟ್ರೆ ಒಂದೇ ಸಾರಿ ತೊಳ್ಯಾಕಂತೂ ಆಗೋದಿಲ್ಲ. ನೋಡ್ರಿ ಈಗ ಇದೆಲ್ಲ ಒಂದು ಸ್ವಲ್ಪ ಲೇಟ್ ಆದ್ರೂ ಎಲ್ಲ ಎಷ್ಟೋ ವರ್ಷನೇ ಆಯ್ತು ಅನ್ನೋ ಥರ ಗಲೀಜಾಗಿರ್ತಾವೆ, ಧೂಳಾಗಿರ್ತಾವೆ. ಸೊ ಇದೆಲ್ಲ ತೊಳೆದಾದ್ಮೇಲೆ ನೆಕ್ಸ್ಟು ನಾನು ಅಡುಗೆ ಕೆಲಸನ ಮಾಡ್ಕೋಬೇಕು. ಗುಡ್ ಆಫ್ಟರ್ನೂನ್ ಸ್ನೇಹಿತರೆ, ಈಗ ಮಧ್ಯಾಹ್ನ 1 ಗಂಟೆ, ಬೆಳ್ಳಿ ಸುಲಿಯತ್ತಿರ ನೋಡ್ರಿ. ಅಡುಗೆಗೆ ನಾನು ಇವತ್ತು ಅವರೆಕಾಳು ಸಾಂಬಾರು ಇದನ್ನು ಮಾಡ್ಬೇಕು ಅಂದ್ಕೊಂಡೇನು. ಮುದ್ದೆ ಭಾಳ ದಿವಸ ಆಗಿತ್ತು, ಮುದ್ದೆನೂ ಮಾಡಿಲ್ಲ. ಜೊತೆಗೆ ಈಗ ಟೈಮೂ ಇಲ್ಲ ನಂಗೆ ಚಪಾತಿ ಪಲ್ಯ ಮಾಡೋಕ್ಕೆ. ಚಪಾತಿ ಹಿಟ್ ಕಲಸ್ಬೇಕು ಮತ್ತು ಪಲ್ಯಕ್ಕೆಲ್ಲ ಬೆಂಡೆಕಾಯಿ ಹೆಂಚ್ಕೋಬೇಕಲ್ಲ, ಸ್ವಲ್ಪ ಅಷ್ಟು ಟೈಮ್ ಇಲ್ಲೀಗ. ನಿನ್ನೆ ನೈಟ್ ನಾನು ಅವರೆಕಾಳೆಲ್ಲ ಸುಲಿದಿಟ್ಟಿದ್ನಿ. ಅವರೆಕಾಳು ಸೀಸನ್ ಅಲ್ಲ, ಈಗ ಸ್ವಲ್ಪ ಕಾಸ್ಟ್ಲಿನೂ ಅದ ಅವರೆಕಾಳು. ನಂಗೆ ಅವರೆಕಾಳು ಸಾಂಬಾರು ಪಲ್ಯ ಭಾಳ ಇಷ್ಟ. ಸಾಂಬಾರು ಮಾಡೋಕ್ಕೆ ಬೆಳ್ಳುಳ್ಳಿ ಸುಲಿದಿಡತ್ತಿದ್ನಿ.
ಯಾವಾಗಲೂ ನಾನು ಬೆಳ್ಳುಳ್ಳಿ ಮುಂಚೆನೇ ಸುಲಿದಿಡ್ತಿದ್ನಿ, ಸ್ವಲ್ಪ ಖಾಲಿ ಆಗಿತ್ತು ನೆನ್ನೆನ ಸುಲಿದಿಡ್ಬೇಕು ಮಧ್ಯಾಹ್ನ ಎಲ್ಲ, ಯಾಕಂದ್ರೆ ನಾವು ಕೆಲಸ ಮಾಡುವಾಗ ಹೆಚ್ಚಾಗಿ ಅಡುಗೆ ಮಾಡುವಾಗ ಬೆಳ್ಳುಳ್ಳಿ ಭಾಳ ಯೂಸ್ ಆಗ್ತಾವೆ ಮತ್ತು ಭಾಳ ಟೈಮ್ ತೊಗೋತಾವೆ. ಕೆಲವೊಬ್ಬರೆಲ್ಲ ಸಿಪ್ಪೆ ಸಮೇತನ ಹಾಕ್ಬಿಡ್ತಾರೋ. ಜವಾರಿ ಬೆಳ್ಳುಳ್ಳಿಗೆ ಆದರೆ ಏನಾಗ್ತೈತಿ, ಸಿಪ್ಪೆ ಸಮೇತ ಹಾಕ್ಬೋದು, ಬಟ್ ಇವು ಸಿಪ್ಪೆ ಭಾಳ ದಪ್ಪಿರ್ತಾವೆ. ಹಾಗಾಗಿ ನಾನು ನಂಗೆ ಯಾಕೋ ಅಷ್ಟು ಸರಿ ಅನಿಸೋದಿಲ್ಲ, ಹಾಗಾಗಿ ನಾನು ಸಿಪ್ಪೆ ತೆಗ್ದನ್ನು ಸಾಂಬಾರು ಮಾಡಿರ್ತೇನೆ ಅವರೆಕಾಳ್ದು. ಈಗ ಅವರೆಕಾಳು ಸಾಂಬಾರು ಮುದ್ದೆ ಸ್ಪೆಷಲ್ಲು, ಬೇಗನೂ ಆಗಿಬಿಡ್ತೈತಿ. ಒಂದು ಕಡೆ ಮುದ್ದೆ ಆಗಿಡ್ತೇನೆ, ಇನ್ನೊಂದು ಸೈಡು ಸಾಂಬಾರು ಮಾಡಿಬಿಡ್ತೇನೆ. ಟೈಮು ಏನು ಜಾಸ್ತಿ ಬೇಕಾಗೋದಿಲ್ಲ. ಬೆಳಿಗ್ಗೆಯಿಂದ ಚಳಿ ಚಳಿ ಫುಲ್ ಚಳಿ, ಬೆಳಿಗ್ಗೆನೇ ಅಲ್ಲ ಯಾವಾಗ, ಶುಕ್ರವಾರ ಶನಿವಾರದಿಂದ ಫುಲ್ ಚಳಿ. ನನಗೂ ಲೈಟಾಗಿ ಸ್ವಲ್ಪ ಕೋಲ್ಡೂ ಆಗೈತಿ, ಕೆಮ್ಮು ಸ್ವಲ್ಪ ನೆಗಡಿ ಐತೆ ಅಷ್ಟೆ, ಕೆಮ್ಮು ಜಾಸ್ತಿ ಐತೆ ನನಗೆ. ಭಾಳ ದಿವಸ ಆಗಿತ್ತು, ಯಾಕೋ ನನಗೂ ಕೋಲ್ಡ್ ಬಂದಿಲ್ಲಪ್ಪ ಅಂತ ಅನ್ಕೊಳತಿದ್ದೀನಿ. ನೆಗಡಿ ಆಗೇಯಿಲ್ಲಲ್ಲ ಎಷ್ಟು ದಿವಸ ಆಯಿತು ಅಂತೇಳಿ ಅನ್ಕೊಳತಿದ್ದೀನಿ. 2 ದಿವಸಕ್ಕಾಗೈತಿ, ಲೈಟ್ ಆಗೈತಿ, ಜಾಸ್ತಿ ಏನಿಲ್ಲ. ಯಾಕಂದ್ರೆ ಜ್ವರ ಎಲ್ಲ ಬಂದರೆ ಇಷ್ಟೆಲ್ಲ ಎದ್ದು ಕೆಲಸ ಮಾಡೋಕ್ಕಾಗೋದಿಲ್ಲ. ಚಿಂಟುಗೂ ಲೈಟ್ ಆಯ್ಕೊ, ಚಿಂಟುಗೂ ನೆಗಡಿ ಅಂತ ಅವ್ನು ಇಲ್ಲದೆ ಇರೋ ದಿನಾನೇ ಇಲ್ಲ. ಅವನು ಹೋಗಿದ್ದಾನೆ ಸ್ಕೂಲ್ಗೆ, ಇಬ್ಬರು ಹೋದರು. ಬಿಸಿಲು ಮುಖಾನ ನೋಡಿಲ್ಲೇನೋ ಅನ್ನುವಷ್ಟು ಚಳಿ ಐತಿ. ನೆನ್ನೆ ಸಂಡೇ ಅಂತೂ ಫುಲ್ ಡೇ ಎಲ್ಲರೂ ಎದ್ದು ಓಡಾಡೇ ಇಲ್ಲ, ಅಷ್ಟು ಚಳಿ ಅನ್ಸತ್ತಿತ್ತು. ಗ್ರ್ಯಾನೈಟ್ ಬೇರೆ ಇಲ್ಲ ನಮ್ಮದು, ಒಂಥರ ಫ್ರಿಜ್ ಒಳಗೆ ಕುಂತೇವೇನೋ ಅನ್ನುವಷ್ಟು ಚಳಿ ಇರ್ತೈತಿ. ಈಗಿಷ್ಟು ಮಾಡಿ ಅವರೆಕಾಳಂತೂ ಸುಲಿದಿರೋದ್ರಿಂದ ಟೆನ್ಷನ್ ಇಲ್ಲ, ಸಾಂಬಾರು ಮಾಡಿಬಿಡ್ತೇನೆ. ಜೊತೆಗೆ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಭಾಳ ದಿವಸದಿಂದ ಅಂದ್ಕೊಳತ್ತೀನಿ. ನಾನು ಯೂಟ್ಯೂಬ್ ಶುರು ಮಾಡಿದಾಗ ನನ್ನ ಜೊತೆ ಇದ್ದಿದ್ದು ಇದೊಂದ ನೋಡಿರಿ, ಟ್ರೈಪಾಡ್. ಅದು ಹೆಂಗಂದ್ರೆ ಫಸ್ಟ್ ನಾನು ಒಂದೆರಡು ವೀಡಿಯೋ ಮಾಡಿದಾಗ ನನ್ನ ಜೊತೆ ಏನೂ ಇರಲಿಲ್ಲ, ಒಂದು ಮೊಬೈಲ್ ಬಿಟ್ರೆ. ನನ್ನ ಜರ್ನಿ ಶುರು ಮಾಡಿದಾಗ ಇದ್ದಿದ್ದು ಆ ಮೊಬೈಲು, ಅದ್ರ ಜೊತೆ ಇದೊಂದು ನನ್ನ ಜೊತೆ ಇದ್ದಿದ್ದು. ಅದು ನಾನು ಯೂಟ್ಯೂಬ್ ಶುರು ಮಾಡಿದಾಗ ಫಸ್ಟ್ ಒಂದೆರಡು ರೆಸಿಪಿ ಹಾಕಿದ್ನಿ, ಕೈಯೆಲ್ಲ ಹಿಡ್ಕೊಂಡು ಅಡುಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ, ಒಂದು ಸಪೋರ್ಟಿಗೆ ಬೇಕೇ ಬೇಕು. ಆವಾಗ ನಾನು ಇದನ್ನು ತರಿಸಿದ್ನಿ, ಚಲೋ ಬಂದತಿ. 499 ಏನೋ ಕೊಟ್ಟಿದ್ದೀನಿ ನಾನು ಇದಕ್ಕೆ, ಇದುವರೆಗೂ ನನಗಿದೆ ಸಪೋರ್ಟು. ನನಗೆ ಯಾರೂ ಹೆಲ್ಪ್ ಮಾಡೋಕ್ಕಂತೂ ಇಲ್ಲ, ನಮ್ಮ ಮನೆಯವರು ಅವ್ರ ಕೆಲಸದಾಗ ಬ್ಯುಸಿ ಇರ್ತಾರೋ, ಇಬ್ಬರು ಸ್ಕೂಲಿಗೆ ಹೋಗ್ತಾರೆ, ಮತ್ತು ಪ್ರತಿ ಟೈಮ್ ಹೆಲ್ಪ್ ತೊಗೊಳಕ್ಕಾಗೋದಿಲ್ಲ. ಸೊ ಇದು ನನ್ನ ಜೊತೆ ಯಾವಾಗಲೂ ಇರ್ತೈತಿ, ಚಲೋ ಬಂದತಿ. ರೆಸಿಪಿ ಚಾನಲ್ ಮಾಡುವಾಗಲಂತೂ ಇದೆ ಫುಲ್ ನನಗೆ ಯೂಸ್ ಆಗೋದು ರೆಸಿಪೀಸ್ ಮಾಡುವಾಗ. ಇದರಿಂದನೇ ನಾನು ಯೂಟ್ಯೂಬ್ ಶುರು ಮಾಡಿದ್ದು. ಎಷ್ಟು 2 ವರ್ಷ ಆಯಿತು, ಇದುವರೆಗೂ ಏನೂ ಆ ಥರ ಏನು ಪ್ರಾಬ್ಲಮ್ ಬಂದಿಲ್ಲ, ಅಂದರೆ ಮುರಿದಿಲ್ಲ. ನಮ್ಮ ಚಿಂಟು ಅವಾಗವಾಗ ಅದನ್ನು ಎತ್ತಿ ಅಲ್ಲಿ ಇಲ್ಲಿ ಒಗಿತಿರ್ತಾನೆ, ಆದರೂ ಕೂಡ ಗಟ್ಟಿಮುಟ್ಟಾಗಿ ಬಂದತ್ತಿ. ಈ ಟ್ರೈಪಾಡ್ ತರಿಸೋವಾಗ ನನಗಷ್ಟು ಕಾನ್ಫಿಡೆನ್ಸು ಇರಲಿಲ್ಲ, ಸುಮ್ಮನೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡೋದು, ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗ್ತೈತೋ ಇಲ್ಲೋ ಅದು ಗೊತ್ತಿಲ್ಲ, ಯಾಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಕೂಡ ಅಂದ್ಕೊಂಡಿದ್ನಿ ಭಾಳ ಸಲ. ಏನೋ ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡು ಶುರು ಮಾಡಿದ್ನಿ. ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಚಾನಲ್ ಸಕ್ಸಸ್ ಕೂಡ ಆಯಿತು. ಸೊ ಹಾಗೆ ನೆನಪಾಯಿತು, ಶೇರ್ ಮಾಡಿಕೊಂಡೆ. ಬರ್ರಿ ಈಗ ಅವರೆಕಾಳು ಸಾರು ಹಾಗೆ ಮುದ್ದೆ ಮಾಡ್ತೇನೆ. ಹಂಗೆ ಇಲ್ಲ, 2 ಮುದ್ದೆ ಮಾಡೋಕೆ ಇಟ್ಕೊಂಡೇನಿ, ಜಸ್ಟ್ 2 ಮುದ್ದೆ ಆದರೆ ಸಾಕು. ಸ್ಕೂಲಿಂದ ಬಂದಮೇಲೆ ಶ್ರೇಯಸ್ ಆಗಲಿ ಚಿಂಟು ಆಗಲಿ ಮುದ್ದೆ ತಿನ್ನೋಕೆ ಇಷ್ಟಪಡೋಂಗಿಲ್ಲ. ಚಿಕ್ಕ ಕುಕ್ಕರ್ ಒಳಗೆ ನಾನು ಅವರೆಕಾಳು ಸಾಂಬಾರು ಮಾಡೋಕೆ ಇಟ್ಟೇನಿ, ಇಷ್ಟಾದ್ರೆ ಸಾಕು. ಮಧ್ಯಾಹ್ನ ಮತ್ತು ರಾತ್ರಿಗೆಲ್ಲ ಮತ್ತು ಉಳಿದ್ರೆ ಮಾರನೇ ದಿವಸ ತಿನ್ನೋಕೆ ಯಾರೂ ಇಷ್ಟಪಡೋದಿಲ್ಲ. ಬಿಸಿ ಬಿಸಿಯಾಗಿ ಇಷ್ಟು ಮಾಡ್ಕೊಂಡು ಸಾಕಂತ ಜಸ್ಟ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡೇನಿ. ನೋಡಿರಿ ಅವರೆಕಾಳು ಸಾಂಬಾರು ರೆಡಿ ಆಗೈತಿ. ಜಸ್ಟ್ ಲಾಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನಿ. ಸಾಂಬಾರನ್ನ ಸ್ವಲ್ಪ ಗಟ್ಟಿಯಾಗೇನೆ ಮಾಡ್ಕೊಂಡೇನಿ, ನೀರು ನೀರಾದರೆ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗಾಗಿ ನೋಡಿರಿ ಈ ಥರ ಐತಿ ಸಾಂಬಾರು, ನನ್ನ ಫೇವ್ರೇಟ್ ಸಾಂಬಾರು. ಹಂಗೆ ಮುದ್ದೆ ರೆಡಿಯಾಗಿದ್ದಾವೆ, ಬಿಸಿ ಬಿಸಿವು, ಹಾಟ್ ಬಾಕ್ಸ್ ಒಳಗೆ ಹಾಕಿಟ್ಬಿಟ್ಟೇನಿ. ಈಗ ಊಟ ಮಾಡಬೇಕಷ್ಟೇ. ಹಾಗೆ ಊಟದ ಸಮಯ 2 ಗಂಟೆ ಆಗಿತ್ತು. ನಮ್ಮ ಮನೆಯವರು ಏನೋ ಹೇಳ್ತಾಯಿದ್ರು, ಅದನ್ನು ಕೇಳ್ಕೊಂಡು ನಾನು ಊಟ ಮಾಡತ್ತಿದ್ದೆ. ಮಧ್ಯಾಹ್ನ ಇಬ್ಬರು ಜೊತೆಲೇ ಊಟ ಮಾಡಿಬಿಡ್ತೇವೆ, ಯಾಕಂದರೆ ನನಗೂ ಒಬ್ಬಳಿಗೆ ಊಟ ಮಾಡೋಕ್ಕಂತೂ ಆಗಂಗಿಲ್ಲ. ಅಂದ್ರೆ 2 ಚಪಾತಿ ತಿನ್ನೋಳು, 1 ಚಪಾತಿ ತಿಂದುಬಿಡ್ತೇನೆ, ನಂಗೆ ಜೊತೆ ಯಾರಾದರೂ ಇರಲೇಬೇಕು. ಹಾಗಾಗಿ ಹೆಚ್ಚಾಗಿ ನಮ್ಮ ಮನೆಯವ್ರ ಜೊತೆನೇ ನಾನು ಊಟ ಮಾಡಿರ್ತೇನೆ. ನಮ್ಮ ಮನೆಯಲ್ಲಿ ಮುದ್ದೆ ಅಂದರೆ ನಂಗೆ ಭಾಳ ಅಂದರೆ ಭಾಳ ಇಷ್ಟ. ಈ ಕಡೆ ಮಾಡ್ತಾರಲ್ಲ ಉಪ್ಸಾರು ಬಸ್ಸಾರು ತರಕಾರಿ ಸಾಂಬಾರು ಅದೆಲ್ಲ ಭಾಳ ಇಷ್ಟ ನಂಗೆ ಮುದ್ದೆ ಜೊತೆ. ಮತ್ತು ಹೆಲ್ದಿ ಕೂಡ, ತಂಪು ನಮ್ಮ ದೇಹಕ್ಕೆ ಮುದ್ದೆ, ಮತ್ತು ಕ್ಯಾಲ್ಶಿಯಂ ಅಂಶನೂ ಜಾಸ್ತಿ ಇರ್ತೈತಿ. ನಾನು ಏನು ಮಾಡ್ತೇನೆ, ಇವ್ರಿಗೆಲ್ಲ ಏನಾದರೂ ಬೇರೆ ಮಾಡಿಕೊಟ್ರೂ ನಾನು ಮುದ್ದೆ ಸಾಂಬಾರು ಆ ಥರ ತಿಂದುಬಿಟ್ಟಿರ್ತೇನೆ. ಹಂಗೆ ಸಂಜೆ 4 ಗಂಟೆ ಆಗಿತ್ತು, ಚಿಂಟು ಸ್ಕೂಲಿಂದ ಬಂದಿದ್ದ, ಅವನಿಗೆ ಚಾಕೋಸ್ ಬೇಕಂದ. ಬಂದ ತಕ್ಷಣ ಏನಾದರೂ ಬೇಕು ಅವ್ನಿಗೆ ಸ್ಪೆಷಲಾಗಿ, ಊಟ ಮಾಡಂದ್ರೆ ಮಾಡೋಂಗಿಲ್ಲ, ಫಸ್ಟ್ ಈ ಥರ ಏನಾದರೂ ತಿಂದು ಆಮೇಲೆ ಊಟ ಮಾಡಿರ್ತಾನು. ಸೊ ಬಿಸಿ ಹಾಲು ಕಾಯಿಸಿ ಅದ್ರೊಳಗೆ ಚಾಕೋಸ್ ಹಾಕಿ ಅವನಿಗೆ ಕೊಡತ್ತೇನೆ. ಹ್ಯಾಪಿ ಏನಿದೆ ಕತೆ, ಸಾಕ್ಸು ಇದು ಇದು
ಈ ಥರ ಎಲ್ಲ ಬಿಸಾಕ್ತಾರ ಹಿಂಗೆ ಬಿಸಾಕುದು ಏನು ಇದು ಚಳಿ ಐತೆ ಬೇರೆ ಡ್ರೆಸ್ ಹಾಕೋ ಚಳಿ ಐತಪ್ಪ ಗುಡ್ ಈವ್ನಿಂಗ್ ಸ್ನೇಹಿತರೆ ಈಗ ಸಂಜೆ 5 ಗಂಟೆ ಹಿಂಗೆ ಕನ್ಸತ್ತಿರ್ಬೋದು ಚಿಂಟೂನು ಆಲ್ರೆಡಿ ಬಂದ ನಾನು ಸ್ವಲ್ಪ ಚಾಕೋಸ್ ತಿಂದ ಈಗ ಹಸು ಆಗೈತಲ್ಲ ಅಂತಿದ್ದು ಇನ್ನೊಂದು ಸ್ವಲ್ಪ ಬಿಸಿ ಅನ್ನ ಮಾಡೇನಿ ಮಧ್ಯಾಹ್ನದ ಸಾಂಬಾರು ಐತಲ್ಲ ಸ್ವಲ್ಪ ಬಿಸಿ ಅನ್ನ ಮಾಡೇನಿ ಈಗ ಬಿಸಿ ಬಿಸಿಯಾಗಿ ಅನ್ನ ಮಾಡೇನಿ ಅವರೆಕಾಳು ಸಾಂಬಾರು ಐತಿ ಅದೆರಡು ಸೇರಿಸಿ ಸ್ವಲ್ಪ ಅನ್ನ ಮತ್ತು ಅವರೆಕಾಳು ಸಾಂಬಾರು ತಿನ್ನಿಸ್ಬೇಕು ಅಂತ ಅಂದ್ಕೊಂಡೇನಿ ಹಸುವಾಗೈತೆ ಹಂಗೆ ಈ ಚಳಿಗೆ ಏನು ತಿಂದ್ರೂ ಹಸು ಆಗ್ತೈತಿ ನನಗೂ ಅಷ್ಟೊಂದು ಹಸು ಆಗ್ತಿರ್ಲಿಲ್ಲ ಈಗ ಸಂಜೆ ಆಗೈತೆ ಏನಾದರೂ ತಿನ್ನೋನು ಪಕೋಡ ಮಾಡೋನು ಅಂತ ಅನ್ಸತ್ತೈತಿ ನೋಡ್ಬೇಕು ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕಂತ ಅಂದ್ಕೊಂಡೇನಿ ಬಿಸಿದು ಬಿಸಿದು ಯಾರಾದರೂ ಮಾಡಿಕೊಟ್ಟ ಸಾಕು ಅನಿಸ್ತೈತೆ ಅಷ್ಟು ಹಸು ಆಗತ್ತೈತೆ ನನಗೂ ಅವನಿಗೂ ಒಂದು ಸ್ವಲ್ಪ ಅನ್ನ ಸಾಂಬಾರು ತಿನ್ನಿಸಿ ಅದಾದಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡ್ತೇನೆ ಸ್ನ್ಯಾಕ್ಸ್ ಅಷ್ಟೇ ಆದರೆ ಮತ್ತು ಊಟ ಮಾಡೋಂಗಿಲ್ಲ ಫಸ್ಟ್ ಊಟ ಮಾಡಿಸಿ ಆಮೇಲೆ ಸ್ನ್ಯಾಕ್ಸ್ ತಿನ್ನಿಸ್ತೇನೆ ಇಲ್ಲೇ ಪುದೀನ ಚಟ್ನಿ ಮಾಡಿಟ್ಟೇನಿ ಈಗ ವಡ ಮಾಡತ್ತೇನೆ ನೋಡಿರಲೇ ಹಿಟ್ಟೆಲ್ಲ ರುಬ್ಕೊಂಡಾಗೈತಿ ವಡ ಈ ಥರ ಮಾಡಿದರೆ ಕರೆಕ್ಟಾಗಿ ಶೇಪ್ ಬರ್ತಾವೆ ಎಣ್ಣೆ ಚೆಂದಾಗಿ ಕದಿರಬೇಕು ಜಸ್ಟ್ ಇಷ್ಟು ಒಂದು ಸ್ವಲ್ಪ ಹಸಿ ಮಾಡಬೇಕಷ್ಟೇ ಇದು ಟೀ ಸೋಸೋದು ಏನಿರ್ತದಲ್ಲ ಇದ್ರ ಮೇಲೆ ಹಸಿ ಮಾಡಿ ಈ ಥರ ಬಿಡಬೇಕು ಕರೆಕ್ಟಾಗಿ ನಾವು ಹೋಟೆಲೊಳಗೆಲ್ಲ ಹೆಂಗೆ ತಿಂತೇವಲ್ಲ ಅದ ಶೇಪ್ ಬರ್ತಾವೆ ನೋಡಿಲ್ದ ಈ ಥರ ಇನ್ನೊಂದು ಸ್ವಲ್ಪ ಹಸಿ ಹಸಿ ಮಾಡೋದು ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೋರಿ ಈ ಥರ ಸ್ವಲ್ಪ ಇಷ್ಟು ಮಾಡ್ಕೊಬೇಕು ಫ್ರೈ ಮಾಡೋಷ್ಟು ನೋಡ್ತೀವಿ ಆಯಿತು ಅಪ್ಪ ಫಸ್ಟ್ ಟೆಸ್ಟ್ ಬರಿ ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ನಂಗೆ ಆಲ್ರೆಡಿ ಕೆಮ್ಮು ಇರೋದ್ರಿಂದ ಉದ್ದಿನ ವಡೆ ಜಸ್ಟ್ ಅವ್ರು 3 ಮಂದಿಗೆ ಮಾಡ್ಕೊಡತ್ತೇನೆ ಮತ್ತು ಇನ್ನೂ ಕೆಮ್ಮು ಜಾಸ್ತಿ ಆಗಿಬಿಡ್ತೈತಿ ನನ್ನ ಫೇವ್ರೇಟ್ ಉದ್ದಿನ ವಡ ಏನು ಮಾಡೋದು ಈಗ ತಿಂದ್ರೆ ಮತ್ತೆ ಜಾಸ್ತಿ ಆಗಿಬಿಡ್ತೈತಿ ಕೆಮ್ಮು ಹಾಗಾಗಿ ಜಸ್ಟ್ ಅವ್ರು 3 ಮಂದಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಡತ್ತಿದ್ನಿ ಎಷ್ಟು ಚಂದ ಬಂದವ ನೋಡಿರಿ ಮಧ್ಯಾಹ್ನ 1 ಗಂಟೆಗೇನೋ ನಾನು ನೆನೆಸಿಟ್ಟಿದ್ನಿ ಉದ್ದಿನ ಬೇಳೆನ ಈಗ 7:30 ಆಗಿತ್ತು ನಮ್ಮ ಮನೆಯವರು ಟೀ ಟೈಮ್ ಬಂದಿದ್ದರು ಅವರು ಇನ್ನೇನು ಬರೋದಿಲ್ಲ ನಾನು ಊಟ ಮಾಡ್ಕೊಂಡು ಹೋಗ್ಬಿಡ್ತೇನೆ ಅಂಥೇಳಿ ಉದ್ದಿನ ವಡ ರೈಸ್ ಸಾಂಬಾರು ಅಷ್ಟೇ ಸಾಕಂಥೇಳಿ ಊಟ ಮಾಡ್ಕೊಂಡು ಹೋಗ್ತೇನೆ ಅಂತಂದರು ಸೊ ಎಲ್ಲರೂ ಊಟ ಮಾಡಿಬಿಟ್ರು 3 ಜನ ಒಂದು ರೀತಿ 7 ಗಂಟೆ 7:30 ಅಷ್ಟೊತ್ತಿಗೆ ಊಟ ಮಾಡೋದು ನಮ್ಮ ಹೆಲ್ತ್ಗೂ ಭಾಳ ಚಲೋ ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೇನಿ ಬೆಳಿಗ್ಗೆಯಿಂದ ಹಿಡಿದು ಸಂಜೆ 7 ಗಂಟೆವರೆಗೂ ಸಣ್ಣ ಸಣ್ಣ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇವತ್ತಿನ ವ್ಲಾಗ್ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತು ಸಿಗೋಣಂತ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ನೋಡಿರಿ ಕಿಚನ್ ಎಲ್ಲ ಹೆಂಗೆ ಇದಾಗೈತಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಮುಂದಿನ ವ್ಲಾಗ್ ಒಳಗೆ ಸಿಗೂನು ನಮಸ್ಕಾರ ಥ್ಯಾಂಕ್ ಯು